ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ 1 ಮಂತ್ನಿಂದ ಸ್ವಲ್ಪ ಶೇರ್ ಮಾರ್ಕೆಟನ್ನು ಅಬ್ಸರ್ವ್ ಮಾಡ್ತಿದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರಿಗೋಸ್ಕರ ಇನ್ವೆಸ್ಟ್ ಕೂಡ ಮಾಡಿದ್ದೀನಿ. ಒಂದು 5K ಇನ್ವೆಸ್ಟ್ ಮಾಡಿದ್ದೀನಿ. ಹಾಗೆ ನಿನ್ನೆ ಒಂದು ಸ್ವಲ್ಪ ಇಂಟ್ರಾಡೇ ಏನು ಅಂತ ನೋಡಿ ಒಂದು ಟ್ರೈ ಮಾಡಿದ್ದೆ. ಇವತ್ತು ಸ್ವಲ್ಪ ಜಾಸ್ತಿ ಕಲಿಬೇಕು ಅನ್ನಿಸ್ತು ನನಗೆ. ಹಾಗಾಗಿ ಇಂಟ್ರಾಡೇಯಲ್ಲಿ ಒಂದಿಷ್ಟು ಶೇರ್ಸನ್ನು ಪರ್ಚೇಸು ಕೂಡ ಮಾಡಿದ್ದೆ. ಆದರೆ ಎಟ್ ದ ಎಂಡ್ ಆಫ್ ದ ಡೇ ಒಂದು 100 ರುಪೀಸ್ ಅಷ್ಟು ಲಾಸು ಕೂಡ ಆಯಿತು. ನನಗೆ ತುಂಬ ಕಲಿಯೋಕ್ಕೆ ಸಿಕ್ತು. ಇನ್ನೊಂದು ಬೇಸರದ ವಿಷಯ ಅಂದರೆ ನಾನು 1 ಮಂತಿಂದ ಒಂದು ಫಸ್ಟಾಗಿ ಟ್ರೈಡೆಂಟ್ ಅಂತ ಒಂದು ಶೇರ್ಸ್ ಪರ್ಚೇಸ್ ಮಾಡಿದ್ದೆ. ಸೊ ಅದು ಯಾವುದೇ ಇಂಪ್ರೂವ್ಮೆಂಟ್ ಇರಲಿಲ್ಲ ಅಂತ ನಿನ್ನೆ ಸೇಲ್ ಮಾಡಿದೆ. ನೋಡಿದರೆ ಇವತ್ತು ಅದರದ್ದು ರೇಟು ಜಾಸ್ತಿಯಾಗಿ ಚೆನ್ನಾಗಿ ರಿಟರ್ನ್ಸ್ ಕೊಡ್ತಿತ್ತು ಅನ್ನಿಸ್ತು. ನನಗೆ ಲಕ್ಕೇ ಇಲ್ಲ ಅನ್ನಿಸ್ತು. ಇದು ನನಗೆ 3-4 ಟೈಮ್ಸ್ ಹೀಗೆ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಬಾಯ್.